ಸೊ ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಟಿಂಗ್ ಪಾಂಡ ದರಿಸ್ ರೋಷನ್ ಪಿಂಟೋ ಮಾತಾಡ್ತಾ ಇದ್ದೀನಿ. ನಾನ್ ವೆಜ್ ವೀಡಿಯೋಸ್ ತುಂಬ ಮಾಡಿದ್ದೆ, ವೆಜ್ ವೀಡಿಯೋಸು ಸ್ವಲ್ಪ ಮಾಡಿದ್ದೆ. ನಾನ್ ವೆಜ್ ಪ್ಲಸ್ ವೆಜ್ ಇವೆರಡೂ ಫುಡೀಸ್ ತಿನ್ನೋಂತ ಒಂದು ಕಾಮನ್ ಫುಡ್ ಬಂದು ಎಗ್. ಸೊ ಇವತ್ತು ನಾನು ಬಂದಿದ್ದೀನಿ ಮೈಸೂರ್ ಎಗ್ ಪ್ಯಾಲೇಸ್ಗೆ. ಈ ಜಾಗ ನಿಮಗೆ ಗೂಗಲಲ್ಲಿ ಬೇಕಾದರೆ ಎಗ್ ಸೆಂಟರ್ ಅಂತ ಟೈಪ್ ಮಾಡಿ ಈ ಲೊಕೇಶನ್ ತೋರಿಸುತ್ತೆ, ಹಾಗೆ ಜಾಸ್ತಿ ಡೀಟೇಲ್ಸ್ ಎಲ್ಲ ಅಲ್ಲೇ ತಿಳ್ಕೊಳ್ಬೋದು. ಇಲ್ಲಿ ಎಗ್ ಪಿಜ್ಜಾ ತುಂಬ ಅಂದರೆ ತುಂಬ ಫೇಮಸ್ ಅಂತ ಕೇಳ್ಪಟ್ಟೆ. ಇದ್ರ ಜೊತೆಗೆ ಬೇರೆ ಏನೇನು ಫೇಮಸ್ ಇದೆ ಇದನ್ನೆಲ್ಲ ಕೇಳ್ಕೊಳ್ಳೋಣ, ಬನ್ನಿ. ಓಕೆ, ಇವಾಗ ಮೈಸೂರ್ ಎಗ್ ಪ್ಯಾಲೇಸ್ ಓನರ್ ಅವ್ರ ಜೊತೆ ಇದ್ದೀವಿ. ಸರ್, ನಿಮ್ಮ ಹೆಸರು? ಗಿರೀಶ್. ಗಿರೀಶ್ ಸರ್, ಹೇಳಿ, ಮೈಸೂರ್ ಎಗ್ ಪ್ಯಾಲೇಸ್ ಎಷ್ಟು ವರ್ಷದಿಂದ ನಡೆಸಿದ್ದೀರಾ? ನಮ್ಮ ತಂದೆ ಕಾಲದಿಂದ ನಡೆಸ್ತಾರೆ. ನಿಮ್ಮ ತಂದೆ ಕಾಲದಿಂದ ಅಂದ್ರೆ ಸುಮಾರು ಎಷ್ಟು ವರ್ಷ ಇದೆ ಸರ್? 40 ವರ್ಷ ಆಗಿದೆ. 40 ವರ್ಷ? ಓಕೆ, ಸೂಪರ್ ಸರ್. ಇಲ್ಲಿ ಏನೇನು ಸ್ಪೆಷಾಲಿಟೀಸ್ ಇದೆ ಸರ್ ನಿಮ್ಮ ಹತ್ರ? ಇಲ್ಲಿ ಇವಾಗ ಎಲ್ಲ ಅವಾಗ ಮಾಡೋಕ್ಕಿಂತ ಇವಾಗ ಡಿಫ್ರೆನ್ಸ್ಗಳು ಬಂದಿದೆ ಸರ್. ಇವಾಗ ಎಗ್ ಚಿಲ್ಲಿ, ಎಗ್ ಪಿಜ್ಜಾ, ಎಗ್ ಪಾಪಡ್, ಫ್ರೆಂಚ್, ಮಿಕ್ಸ್ಡ್ ಬುರ್ಜಿ, ಸ್ಪೆಷಲ್ ಆಫ್ ಬಳ್ಳಿ ಮಸಾಲ ತರಬರಿ ಇದೆ ಸರ್. ಮೊಟ್ಟೆದೇ ಈ ಥರ ರೆಸಿಪಿ ಎಲ್ಲ ಹೆಂಗೆ ಮಾಡಿದ್ರಿ ನೀವು? ಸರ್, ಹಿಂಗೆ ಸರ್, ಹಿಂಗೆ ನಾವು ಒಂದೊಂದೇ ಮಾಡ್ತಾ ಐಟಮ್ಗಳನ್ನ ನೋಡ್ತಾರದು, ನಾವು ಟೇಸ್ಟ್ ನೋಡೋದು, ಈ ಐಟಮ್ ಹಿಂಗೆ ಮಾಡಿದ್ರೆ ಹಿಂಗೆ ಟೇಸ್ಟ್ ಹೆಂಗಿರುತ್ತೆ ಅಂತ. ನಾವು ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಕಸ್ಟಮರ್ಗೆ ಎಲ್ಲ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಸರಿ ಸರ್, ಈಗ ನಮಗೆ ಸ್ಪೆಷಲಾಗಿ ಏನೇನು ಕೊಡ್ತೀರ ಹೇಳಿ ಸರ್. ನಿಮಗೆ ಎಗ್ ಪಾಪಡು, ಎಗ್ ಫ್ರೆಂಚು, ಸ್ಪೆಷಲ್ ಆಫ್ ಬಳ್ಳಿ ಮಸಾಲ, ಪಿಜ್ಜಾ ಇವೆಲ್ಲ ಇದೆ. ಓಕೆ ಓಕೆ, ನೀವು ಹೇಳಿದಷ್ಟು ಈಗ ಸದ್ಯಕ್ಕೆ ಕೊಡಿ, ಟೇಸ್ಟ್ ಮಾಡ್ತೀನಿ ನಾನು. ಓಕೆ, ಓಕೆ. ಪ್ರಿಪ್ರೇಷನ್ ವೀಡಿಯೋ ನೋಡಿದ್ರಲ್ಲ, ಪ್ರಿಪ್ರೇಷನ್ ಅಂತೂ ಅಲ್ಟಿಮೇಟ್ ಆಗಿದೆ. ಅವರು ಮಾಡೋ ಸ್ಪೀಡ್ ಅಂತೂ ನೋಡೋಕ್ಕೆ ಆಗಲ್ಲ, ಅಷ್ಟು ಸ್ಪೀಡಾಗಿ ಮಾಡ್ತಾರೆ. ಸೊ ಈಗ ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಇಲ್ಲಿದೆ ಫ್ರೆಂಚ್ ಟೋಸ್ಟ್. ಸೊ ಹೀಗಿದೆ ಇದು. ಸೊ ಇದ್ರ ಮೇಲ್ಗಡೆ ಇಷ್ಟು ದಪ್ಪ ಬಟರ್ ಹಾಕಿದ್ದಾರೆ, ಅದು ಬಟರ್ ಫುಲ್ ಮೆಲ್ಟ್ ಆಗಿ ಹೋಗಿದೆ ಈಗ, ಜೊತೆಗೆ ಸಿಕ್ಕಾಪಟ್ಟೆ ಬಿಸಿ. ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ. ಬ್ರೆಡ್ಡು ಸೂಪರ್ ಸಾಫ್ಟು, ಆಮ್ಲೆಟ್ದು ಹೊರಗಡೆ ಲೇಯರ್ ಕ್ರಂಚಿಯಾಗಿ ಸಖತ್ತಾಗಿದೆ. ಜೊತೆಗೆ ಅವರು ಯೂಸ್ ಮಾಡಿರೋ ಬಟರ್, ಅಬ್ಬಾಬ ಅಬ್ಬಾ, ಲೈಕ್ ಬಟರ್ ನಾನು ತಿಂದಿದ್ದೀನಿ ಇಲ್ಲ ಅಂತಲ್ಲ, ಬಟ್ ಇದು ತಿನ್ಬೇಕಾದ್ರೆ ಮೌತ್ ಫುಲ್ ಬಟರಿ ಫ್ಲೇವರು. ಹೆಸರು ಫ್ರೆಂಚ್ ಟೋಸ್ಟ್ ಇದ್ರು, ಅದಕ್ಕೆ ನಮ್ಮ ಇಂಡಿಯಾದು ಮಸಾಲೆ ಎಲ್ಲ ಹಾಕಿ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ. ದಟ್ ಈಸ್ ಅಮೇಝಿಂಗ್. ಮೊಟ್ಟೆ ಆ್ಯಕ್ಚುಲಿ ಒಳಗಡೆ ಹಾಫ್ ಬಾಯ್ಲ್ ಇದೆ. ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ, ಜೊತೆಗೆ ಮಸಾಲೆ, ಬಟರ್, ಮೊಟ್ಟೆ, ಬ್ರೆಡ್ಡು, ಲೈಕ್ ಒಂದು ಕಂಪ್ಲೀಟು ಟೋಟಲ್ ಪ್ಯಾಕೇಜ್ ಅಂತಲೇ ಅನ್ಬೋದು. ಇಟ್ಸ್ ರಿಯಲಿ ಗುಡ್. ಐಟಮ್ ನಂಬರ್ 2 ಎಗ್ ಪಾಪಡ್ ಅಂತ ಇದು. ಸೊ ಇದು ಹೀಗಿದೆ ನೋಡಿ. ಸೊ ಕೆಳಗಡೆ ಬೇಸಿಕಲಿ ಮೊಟ್ಟೆದು ಬೇಸ್ ಇದೆ, ಮೇಲ್ಗಡೆ ಬ್ರೆಡ್ ಕ್ರಮ್ಸು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡಿದ್ದಾರೆ. ಬ್ರೆಡ್ ಕ್ರಮ್ಸ್ ಅಲ್ಲ, ಬ್ರೆಡ್ ಪೀಸು. ಆ ಬ್ರೆಡ್ಡು ಫುಲ್ ಸಾಫ್ಟ್ ಆಗಿರೋದ್ರಿಂದ ಇವರು ಮೇಲ್ಗಡೆ ಏನೇನು ಮಸಾಲೆ ಆ್ಯಡ್ ಮಾಡಿದ್ರು, ಹಸಿಮೆಣಸಿನ್ಕಾಯಿ ಮಸಾಲೆ ಮತ್ತು ಚಿಲ್ಲಿ ಪೌಡ್ರು, ಸಾಲ್ಟ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಸೊ ಬೇಸಿಕಲಿ ಎಗ್ ಪಾಪಡ್ನ ಇದ್ರ ಜೊತೆ ತಿನ್ನಬೇಕು. ಹಿಂಗೆ ಮಾತ್ರ ನಿಜ ಸಿಕ್ಕಾಬಿಟ್ಟೆ ಬಿಸಿ, ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಲ್ಲ. ಬಟ್ ಟೇಸ್ಟ್ ಅಂತೂ ಎಗ್ ತುಂಬ ತಿಂದಿದ್ದೀವಿ. ಇವ್ರದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಇದೆ. ತಿನ್ಬೇಕಾದ್ರೆ ಜಾಸ್ತಿ ಚಿಲ್ಲಿದೆ ಫ್ಲೇವರು, ಜೊತೆಗೆ ಲಾಸ್ಟಲ್ಲಿ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿದ್ರಲ್ಲ, ಅದರಿಂದನೂ ಸಿಕ್ಕಾಪಟ್ಟೆ ಫ್ಲೇವರ್ ಇದೆ. ನಾನು ಆ್ಯಕ್ಚುಲಿ ಎಗ್ದು ಬಿಗ್ ಫ್ಯಾನ್ ಅಲ್ಲ, ಬಟ್ ಇದನ್ನಂತೂ ತಿನ್ನೋಕ್ಕೆ ನಿಲ್ಸಕ್ಕಾಗಲ್ಲ. ಸೋ ಸೋ ಗುಡ್. ಓಕೆ, ನೆಕ್ಸ್ಟ್ ದ ಥರ್ಡ್ ಮೆನ್ಯು ಎಗ್ ಪಿಜ್ಜಾ. ಇದು ಇಲ್ಲಿ ಮೋಸ್ಟ್ ಸೆಲ್ಲಿಂಗ್, ಮೋಸ್ಟ್ ಲವ್ಡ್, ಪ್ಲಸ್ ನಾನು ಜಾಸ್ತಿ ಹೊತ್ತು ಕಾಯ್ದಿರೋದು ಇದಕ್ಕೇ. ಏನೇ ತಗೊಂಡ್ರು ಒಂದೊಂದು ಬಿಸಿ ಮಾತ್ರ ಸಿಕ್ಕಾಬಟ್ಟೆ ಇದೆ. ಸೊ ಎಗ್ ಪಿಜ್ಜಾ ಅಂತಂದರೆ ನಾನು ಮೋಸ್ಟ್ಲಿ ಎಲ್ಲೋ ಮಯೋನೀಸ್, ಚೀಸ್ ಎಲ್ಲ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ, ಆ ಥರ ಏನೂ ಇಲ್ಲ. ಸೊ ಅವರೇಳ ಪ್ರಕಾರ ಹೊರಗಡೆ ಇಂಗ್ರೀಡಿಯೆಂಟ್ಸ್ ಯಾವುದೂ ಯೂಸ್ ಮಾಡಲ್ಲ, ಎಲ್ಲ ಕಂಪ್ಲೀಟು ಮನೇಲೇ ಮಾಡೋದಂತೆ ಅವರು. ಸೊ ಟೇಸ್ಟ್ ಮಾಡೋಣ. ಇದು ನೋಡಿ, ಆ್ಯಕ್ಚುಲಿ ಪಿಜ್ಜಾ ಶೇಪಲ್ಲೇ ಕಟ್ ಮಾಡಿದ್ದಾರೆ. ಹೊರಗಡೆ ಪಿಜ್ಜಾ ತಿಂದರೆ ಆ ಬೇಸ್ ಡೋ ಏನಿರುತ್ತೆ ಅದು ಬೇಸಿಕಲಿ ಬ್ರೆಡ್, ಬಟ್ ಇದು ಬಂದು ಬೇಸ್ ಆಮ್ಲೆಟ್ಟು, ಮೇಲ್ಗಡೆ ಬ್ರೆಡ್ ಇದೆ. ಆ್ಯಂಡ್ ಟೇಸ್ಟ್ ಯೂಸ್ ಆ್ಯಕ್ಚುಲಿ ಮಯೋನೀಸ್ ಯೂಸ್ ಮಾಡಿಲ್ಲ ಅಂತಂದರು,
ಆ ಎಗ್ಗಿಂದನೇ ಕೈಂಡ್ ಆಫ್ ಮಯೋನೀಸ್ ಫ್ಲೇವರ್ ಇದೆ. ಅದ್ರ ಮುಂಚೆ ತಿಂದಿದ್ದು ಎಗ್ ಪಾಪಡ್ ಮತ್ತು ಇದು ಆಲ್ಮೋಸ್ಟ್ ಸೇಮ್ ಇಂಗ್ರೀಡಿಯೆಂಟ್ಸು, ಬಟ್ ಟ್ರಸ್ಟ್ ಮೀ ಟೇಸ್ಟಲ್ಲಂತೂ ಲೈಕ್ ಆಕಾಶ ಭೂಮಿ ಅಷ್ಟು ಡಿಫ್ರೆನ್ಸ್ ಇದೆ ಆ್ಯಂಡ್ ಅಮೇಝಿಂಗ್. ಟೇಸ್ಟ್ ಮಾಡಿದ್ರೆ ಅಷ್ಟರಲ್ಲೂ ಈರುಳ್ಳಿ ಟೊಮ್ಯಾಟೊ ಇವೆಲ್ಲ ಕಾಮನ್ನು, ಸೊ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಬೇಡ. ಬಟ್ ಯಾ, ಆ್ಯಂಡ್ ಇನ್ನೊಂದು ಹೇಳೋದು ಮರೆತೆ, ಒಳಗಡೆ ಅದು ಮೊಟ್ಟೆನ ಯೂಸ್ ಮಾಡಿದ್ದಾರೆ, ಅದು ಬೇಸ್ ಫುಲ್ ಗಟ್ಟಿ ಇದ್ರು, ಮೇಲ್ಗಡೆ ಕೈಂಡ್ ಆಫ್ ಹಾಫ್ ಬಾಯ್ಲು. ಸೊ ತಿನ್ಬೇಕಾದ್ರೆ ನಿಮಗೆ ಪಿಜ್ಜಾ ತಿನ್ಬೇಕಾದ್ರೆ ಆ ಚೀಸ್ ಫ್ಲೇವರ್ ಇರುತ್ತೆ ನೋಡಿ, ಆ ಥರ ಫ್ಲೇವರ್ ಸಿಗುತ್ತೆ. ಇದು ಇಲ್ಲೇ ನೋಡ್ತಾ ಇರ್ಬೋದು ನೀವು, ಮೊಟ್ಟೆ ಎಲ್ಲ ಕೈಂಡ್ ಆಫ್ ಹಾಫ್ ಬಾಯ್ಲ್ಡ್ ಚಲಿ. ಸೊ ಲಾಸ್ಟ್ ಬೈಟ್. ಓಕೆ, ಐಟಮ್ ನಂಬರ್ 4, ಎಗ್ ಚಿಲ್ಲಿ. ಸೊ ಇದಕ್ಕೆ ಬೇಸಿಕಲಿ ಬಂದು ಬಾಯ್ಲ್ ಆಗಿರೋ ಮೊಟ್ಟೆನ ಚೆನ್ನಾಗಿ ಮ್ಯಾಶ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ. ಆಲ್ಮೋಸ್ಟ್ ತಿನ್ಬೇಕಾದ್ರೆ ಎಗ್ ಬುರ್ಜಿ ತಿಂತಾಯಿದ್ದೀವೇನೋ ಅಂತ ಅನಿಸುತ್ತೆ, ಬಟ್ ಟೆಕ್ಸ್ಚರಲ್ಲಿ ಡಿಫ್ರೆನ್ಸ್ ಗೊತ್ತಾಗೋಗುತ್ತೆ ನಿಮಗೆ. ಇವ್ರು ಮಾಡಿರೋ ಮಸಾಲಾಸ್ ಅಂತೂ ಐ ಥಿಂಕ್ ಮೋಸ್ಟ್ಲಿ ಇವರು 40+ ಇಯರ್ಸ್ ಸಸ್ಟೈನ್ ಆಗಿರೋದು ಇವ್ರು ಯೂಸ್ ಮಾಡಿರೋ ಮಸಾಲಾಗೆ ಅನಿಸುತ್ತೆ, ಬಿಕಾಸ್ ಮಸಾಲ ಎಲ್ಲ ಲೈಕ್ ರಿಯಲಿ ರಿಯಲಿ ಗುಡ್. ಇದಕ್ಕೂ ಆ್ಯಸ್ ಯೂಶ್ವಲ್ ಸೇಮ್ ಟೊಮ್ಯಾಟೊ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಮೊಟ್ಟೆದು ಅದೇನು ಭಂಡಾರ ಇದೆ, ಆ ಎಲ್ಲೋ ಯೋಕ್ ಏನಿದೆ ಅದು ಮಾತ್ರ ಫುಲ್ ಒಂಥರ ಪೇಸ್ಟ್ ಥರ ಆಗೋಗಿ ಆ ವೈಟ್ ಕಲರ್ ಇದೆ ನೋಡಿ, ಅದಕ್ಕೊಂಥರ ಕೋಟಿಂಗ್ ಇದೆ. ಆ್ಯಂಡ್ ಪ್ರತಿಯೊಂದು ಐಟಮ್ಮು ತಗೊಳ್ಬೇಕಾದ್ರೆ ಆಲ್ಮೋಸ್ಟ್ 10-15 ಮಿನಿಟ್ಸ್ ವೇಟ್ ಮಾಡಲೇಬೇಕು. ಹಿಂದ್ಗಡೆ ಕ್ರೌಡ್ ಕೂಡ ನೀವು ನೋಡ್ತಿರ್ಬೋದು. ಲಾಸ್ಟ್ ಇದು ಬಂದು ಮೈಸೂರು ಸ್ಪೆಷಲ್ ಬ್ರೆಡ್ ಆಮ್ಲೆಟ್ ಅಂತೆ. ಸೊ ನೋಡೋಕ್ಕೆ ಇದು ಹೀಗಿದೆ ನೋಡಿ, ಫಸ್ಟ್ ಬೈಟಲ್ಲೇ ಸಿಕ್ಕಾಪಟ್ಟೆ ಬಟರ್ ಫ್ಲೇವರು. ಆ್ಯಂಡ್ ಒಳಗಡೆ ಇವರು ಎರಡು ಬ್ರೆಡ್ ಮಧ್ಯ ಈರುಳ್ಳಿ ಮತ್ತು ಟೊಮ್ಯಾಟೊದು ಸ್ಟಫಿಂಗ್ ಮಾಡಿದ್ದಾರೆ. ಯೂಶ್ವಲಾಗಿ ನಾರ್ಮಲ್ ಬ್ರೆಡ್ ಆಮ್ಲೆಟ್ ಹೆಂಗೆ ಅಂತಂದರೆ ಆಮ್ಲೆಟ್ ಹಾಕಿ ಬ್ರೆಡ್ ಹಾಕಿ ಫೋಲ್ಡ್ ಮಾಡ್ತಾರೆ, ಆಲ್ಮೋಸ್ಟ್ ಫ್ರೆಂಚ್ ಟೋಸ್ಟ್ ಥರನೇ ಆಮ್ಲೆಟ್ನಲ್ಲೇ ಡಿಪ್ ಮಾಡ್ತಾರೆ. ಜೊತೆಗೆ ಒಳಗಡೆ ಈ ಸ್ಟಫಿಂಗ್ ಇದೆ ನೋಡಿ, ಆ ಸ್ಟಫಿಂಗ್ ಮೇಲ್ಗಡೆ ಬಟರ್ ಹಾಕಿದ್ರು ಸಿಕ್ಕಾಬಟ್ಟೆ, ಅದರದೇ ಫ್ಲೇವರು. ಬ್ರೆಡ್ ಮಾತ್ರ ಸೂಪರ್ ಸಾಫ್ಟು, ಬಟ್ ಇದರಲ್ಲಿ ಜಾಸ್ತಿ ಆಮ್ಲೆಟ್ದು ಫ್ಲೇವರ್ ಏನಿಲ್ಲ, ತುಂಬ ಸಟಲ್ ಆಗಿದೆ ಇದು. ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮ್ ಮಸಾಲ ಸೇಮ್ ವೆಜಿಟೇಬಲ್ಸ್ ಯೂಸ್ ಮಾಡಿದ್ರು, ಪ್ರತಿಯೊಂದು ಕೂಡ ಟೇಸ್ಟ್ ವೈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಅದನ್ನು ಅಚೀವ್ ಮಾಡೋದು ತುಂಬಾ ಕಷ್ಟ ಇವ್ರು ಮಾಡಿದ್ದಾರೆ. ಸೊ 5 ಐಟಮ್ ಟೇಸ್ಟ್ ಮಾಡಿದೆ, 5ರಲ್ಲಿ ನನಗೆ ತುಂಬ ಪರ್ಸನಲ್ ಫೇವ್ರೇಟ್ ಆಗಿದ್ದು ಮೊದಲನೇದು ಬಂದು ಎಗ್ ಪಿಜ್ಜಾ, ಸೆಕೆಂಡ್ ಬಂದು ಇದು ಮೈಸೂರು ಸ್ಪೆಷಲ್ ಬ್ರೆಡ್ ಆಮ್ಲೆಟ್ ಅಂತ, ಮೂರನೇದು ಬಂದು ಎಗ್ ಚಿಲ್ಲಿ. ಬಾಕಿ ಎರಡು ಚೆನ್ನಾಗಿದೆ, ಬಟ್ ಇದು ಮಾತ್ರ ನನಗೆ ಪರ್ಸನಲ್ ಫೇವ್ರೇಟ್ ಆಯಿತು. ಸೊ ನೀವೇನಾರು ಇಲ್ಲಿಗೆ ಬಂದರೆ ಎಗ್ ಪಿಜ್ಜಾ ಮತ್ತು ಮೈಸೂರು ಸ್ಪೆಷಲ್ ಬ್ರೆಡ್ ಆಮ್ಲೆಟ್ ಟ್ರೈ ಮಾಡಲೇಬೇಕು. ಆ್ಯಂಡ್ ಬೈ ದ ವೇ, ನೀವೇನಾದರೂ ವೆಜಿಟೇರಿಯನ್ಸ್ ಆಗಿ ಬರೀ ಮೊಟ್ಟೆ ಮಾತ್ರ ತಿನ್ನೋರಾಗಿದ್ದರೆ ನಿಮಗಂತೂ ಈ ಪ್ಲೇಸ್ ಅಲ್ಟಿಮೇಟ್ ಹೆವನ್ ಅನಿಸುತ್ತೆ. ಸೊ ವೆಜಿಟೇರಿಯನ್ ಮೊಟ್ಟೆ ತಿಂತೀನಿ ಅನ್ನೋರು ಮಸ್ಟ್ ಈ ಜಾಗಕ್ಕೆ ವಿಸಿಟ್ ಮಾಡಿ, ಐ ಆಮ್ ಶೋರ್ ಯು ಲವ್ ಇಟ್. ಸೊ ಇದನ್ನ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಹೋಟೆಲ್ದು ಅಡ್ರೆಸ್ ಕೊಡಿ ಮತ್ತು ಮ್ಯಾಪ್ ಲಿಂಕ್ ಎಲ್ಲಿ ಅಂತ, ಎಲ್ಲಾನು ಡಿಸ್ಕ್ರಿಪ್ಷನ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ಅದನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ. ಅಂಟಿಲ್ ದೆನ್, ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಂಡಾ.